ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಡಾಟ್ ಕಾಮ್ನ ಬಿಸ್ನೆಸ್ ನ್ಯೂಸ್. 2023-24 ಸಾಲಿನ ನಾಲ್ಕನೇ ಸರಣಿಯ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಇದೇ ಫೆಬ್ರವರಿ 12 ಆರಂಭ ಆಗುತ್ತೆ. ಫೆಬ್ರವರಿ 16 ತನಕ ಚಿನ್ನದ ಬಾಂಡ್ಗಳು ಖರೀದಿಗೆ ಲಭ್ಯ ಇವೆ. ಪ್ರತಿ ಗ್ರಾಮ್ಗೆ 6,263 ರೂಪಾಯಿ ಲೆಕ್ಕದಲ್ಲಿ ಈ ಬಾಂಡ್ಗಳನ್ನು RBI ಇಶ್ಯೂ ಮಾಡುತ್ತೆ. ಅಂದಹಾಗೆ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ವರ್ಚುವಲ್ ಚಿನ್ನ ಇದ್ದ ಹಾಗೆ. ಒರಿಜಿನಲ್ ಚಿನ್ನನ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದು ಕಷ್ಟ, ಅದನ್ನು ಪ್ರೊಟೆಕ್ಟ್ ಮಾಡೋಕೆ ಟೈಮ್, ದುಡ್ಡು ಎಲ್ಲ ಖರ್ಚಾಗುತ್ತೆ, ಸೇಫ್ಟಿ ಕೂಡ ಕಷ್ಟ. ಅಷ್ಟೆಲ್ಲ ಚಿನ್ನ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ನಿಮ್ಮ ಜೀವಕ್ಕೂ ಕೂಡ ಅಪಾಯ. ಅದರ ಬದಲಾಗಿ ಈ ಬಾಂಡ್ಗಳನ್ನು ಖರೀದಿ ಮಾಡಬಹುದು. ಸರ್ಕಾರ ಇಶ್ಯೂ ಮಾಡೋ ಈ ಬಾಂಡ್ಗಳು 8 ಮೆಚುರಿಟಿ ಹೊಂದಿರ್ತವೆ. ಅಂದರೆ 8 ಆದಮೇಲೆ ಸರ್ಕಾರ ಅವತ್ತಿನ ಚಿನ್ನದ ರೇಟ್ಗೆ ನಿಮಗೆ ಈ ಬಾಂಡ್ಗೆ ಬದಲಾಗಿ ದುಡ್ಡು ಕೊಡುತ್ತೆ. ಜೊತೆಗೆ 6 ವಾರ್ಷಿಕವಾಗಿ 2.5% ಚಿನ್ನದ ರೇಟ್ ಬಿಟ್ಟು ಕೂಡ ಎಕ್ಸ್ಟ್ರಾ ಬಡ್ಡಿಯನ್ನು ಕೂಡ ಕೊಡ್ತಾ ಇರುತ್ತೆ. ಅಲ್ಲದೆ ಈ ಬಾಂಡ್ಗಳಿಗೆ 5 ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅಂದರೆ 5 ನೀವು ಕಡ್ಡಾಯವಾಗಿ ಇಟ್ಕೋಬೇಕು. 5 ನಂತರ ಬೇಕಾದರೆ ಬೇರೆಯವರಿಗೆ ಮಾರ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನೀವು ಇವುಗಳನ್ನು ಮಾರಿದಾಗ ಅಥವಾ ಮೆಚೂರ್ ಆದಾಗ ನಿಮಗೆ ಆ ಲಾಭಕ್ಕೆ ಟ್ಯಾಕ್ಸ್ ಬೀಳಲ್ಲ. ಜೊತೆಗೆ ಈ ಬಾಂಡ್ಗಳನ್ನು ಸ್ಟಾಕ್ ಮಾರ್ಕೆಟ್ನಲ್ಲೂ ಲಿಸ್ಟ್ ಮಾಡಿರ್ತಾರೆ. ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ಬ್ಯಾಂಕ್, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್, ಕ್ಲಿಯರಿಂಗ್ ಕಾರ್ಪೊರೇಷನ್, ನಿರ್ದಿಷ್ಟ ಪೋಸ್ಟ್ ಆಫೀಸ್ಗಳು, ಸ್ಟಾಕ್ ಎಕ್ಸ್ಚೇಂಜ್ಗಳಾದ ಬಾಂಬೆ ಷೇರು ಮಾರುಕಟ್ಟೆ ಹಾಗೂ ರಾಷ್ಟ್ರೀಯ ಷೇರು ವಿನಿಮಯ ಮಾರುಕಟ್ಟೆಗಳಲ್ಲೂ ಕೂಡ ತಗೋಬೋದು. ಆದರೆ ಸರ್ಕಾರ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದ್ರೆ ಪ್ರತಿ ಗ್ರಾಮ್ಗೆ 50 ಡಿಸ್ಕೌಂಟ್ ಕೊಟ್ಟಿದೆ. ಹೀಗಾಗಿ ಫೆಬ್ರವರಿ 16 ಇಶ್ಯೂ ಮಾಡ್ತಿರೋ ಬಾಂಡ್ಗಳನ್ನು ನೀವು ಗ್ರಾಮ್ಗೆ 6,263 ರೂಪಾಯಿ ಬದಲಾಗಿ 6,213 ರೂಪಾಯಿಗೆ ತಗೋಬೋದು. ಒಬ್ಬರು ಮ್ಯಾಕ್ಸಿಮಮ್ 4 ಮೌಲ್ಯದ ಚಿನ್ನದ ಬಾಂಡ್ಗಳನ್ನು ಖರೀದಿ ಮಾಡ್ಬೋದು. ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೂ ಕೂಡ ಈ ಮಿತಿ 4 ಇದೆ. ಇನ್ನು ಟ್ರಸ್ಟ್ಗಳಿಗೆ 20 ಇದೆ. ಅಂದಹಾಗೆ ಫೆಬ್ರವರಿ 8, 2016 ಇಶ್ಯೂ ಮಾಡಿದ್ದ ಗೋಲ್ಡ್ ಬಾಂಡ್ಗಳ ಅವಧಿ ಮೊನ್ನೆ ಫೆಬ್ರವರಿ 8 ಮುಗಿದಿದೆ. 2016 ಪ್ರತಿ ಗ್ರಾಮ್ಗೆ 2,600 ರೂಪಾಯಿನಂತೆ ಬಾಂಡ್ ಇಶ್ಯೂ ಮಾಡಲಾಗಿತ್ತು. ಈಗ ಅದರ ಮೆಚುರಿಟಿ ಹಣ ಪ್ರತಿ ಗ್ರಾಮ್ಗೆ 6,271 ರೂಪಾಯಿ ಆಗಿದೆ. ಅಂದರೆ ಗೋಲ್ಡ್ ಬಾಂಡ್ ಹೊಂದಿರೋರಿಗೆ 141% ರಿಟರ್ನ್ ಸಿಕ್ಕಿದೆ. ಒಡಿಶಾ ಸರ್ಕಾರದ ಜೊತೆಗೆ JSW ಗ್ರೂಪ್ ದೊಡ್ಡ EV ಒಪ್ಪಂದಕ್ಕೆ ಕೈ ಹಾಕಿದೆ. ಕಟಕ್ ಮತ್ತು ಪರದೀಪ್ಗಳಲ್ಲಿ ಎಲೆಕ್ಟ್ರಿಕ್ ವಾಹನ ಹಾಗೂ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಘಟಕ ತೆರಿತೀವಿ ಅಂತ ಘೋಷಿಸಿದೆ. ಇದಕ್ಕಾಗಿ 40,000 ರೂಪಾಯಿ ಹೂಡಿಕೆ ಮಾಡೋದಾಗಿ ನವೀನ್ ಪಟ್ನಾಯಕ್ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಮೂಲಕ ಸ್ಟೀಲ್ ಕಿಂಗ್ ಕಂಪನಿ ಆಟೋಮೊಬೈಲ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡೋಕೆ ತಯಾರಾಗಿದೆ. ಅಂದಹಾಗೆ ಈಗಾಗಲೇ JSW MG ಮೋಟಾರ್ನ ಮಾತೃಸಂಸ್ಥೆ SAIC ಮೋಟಾರ್ಸ್ ಜೊತೆಗೆ ಜಾಯಿಂಟ್ ವೆಂಚರನ್ನು ಅನೌನ್ಸ್ ಮಾಡಿತ್ತು. ಆ ಜಾಯಿಂಟ್ ವೆಂಚರ್ನಲ್ಲಿ 35% ಪಾಲುದಾರಿಕೆ ಹೊಂದ್ತೀವಿ ಅಂತ ಹೇಳಿತ್ತು. ಆದರೆ ಈಗ ನೇರವಾಗಿ ತಾನೇ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಗೆ ಕೈ ಹಾಕ್ತಾ ಇದ್ದಾರೆ. ಹಲವಾರು ರಾಜ್ಯಗಳ ಆಯ್ಕೆ JSW ಮುಂದೆ ಇತ್ತು. ಆದರೆ JSW ಗುಜರಾತ್, ತಮಿಳುನಾಡು ರೀತಿ ವಾಹನ ತಯಾರಿಕೆ ವಾತಾವರಣ ಇಲ್ಲದ ಒಡಿಶಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ವಿಶ್ವದ ಬಹುತೇಕ ಷೇರುಪೇಟೆಗಳು ಈ ವರ್ಷ ಸಾರ್ವಕಾಲಿಕ ದಾಖಲೆ ಬರೆಯಬಹುದು ಅನ್ನೋ ನಡುವೆನೇ ಪ್ರತಿಷ್ಠಿತ ಆರ್ಥಿಕ ಸಂಸ್ಥೆ JP Morgan ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದೆ. ಈ ವರ್ಷದ ಪೀಕ್ ತಲುಪಿದ ನಂತರ ಇಕ್ವಿಟಿ ಮಾರ್ಕೆಟ್ಗಳು 20-30% ಕುಸಿಬಹುದು ಅಂತ ಹೇಳಿದೆ. ಆರ್ಥಿಕ ಹಿಂಜರಿತ, ಇನ್ವರ್ಟೆಡ್ ಈಲ್ಡ್ ಕರ್ವ್ ಅಂದರೆ ಲಾಂಗ್ ಟರ್ಮ್ ಬಾಂಡ್ಗಳಿಗಿಂತ ಶಾರ್ಟ್ ಟರ್ಮ್ ಬಾಂಡ್ಗಳು ಹೆಚ್ಚಿನ ರಿಟರ್ನ್ಸ್ ಕೊಡೋದು, ಲಾರ್ಜ್ ಕ್ಯಾಪ್ ಷೇರುಗಳು ವಿಪರೀತ ಆಲ್ರೆಡಿ ಹಿಗ್ಗುಬಿಟ್ಟಿರುವುದು ಈ ಕುಸಿತಕ್ಕೆ ಕಾರಣ ಆಗುತ್ತೆ ಅಂತ ಅಂದಾಜು ಮಾಡಿದೆ. ಅಲ್ಲದೆ ಸೆಂಟ್ರಲ್ ಬ್ಯಾಂಕ್ಗಳು ದೊಡ್ಡ ಮಟ್ಟದಲ್ಲಿ ಬಡ್ಡಿದರ ಏರಿಕೆ ಮಾಡಿದ್ರು ಕಂಪನಿಗಳು ಅಷ್ಟೊಂದು ಲಾಭ ಮಾಡ್ತಿಲ್ಲ ಅಂತ ಹೇಳಿದೆ. ಜೊತೆಗೆ 2008 ಆರ್ಥಿಕ ಹಿಂಜರಿತಕ್ಕೂ ಮುಂಚಿಗಿಂತ ವೀಕ್ ಆಗಿ ಕಂಪನಿಗಳು ಪರ್ಫಾರ್ಮ್ ಮಾಡ್ತಿವೆ ಅಂತ ಹೇಳಿದೆ. ಹೀಗಾಗಿ ಹೂಡಿಕೆದಾರರು ಎಚ್ಚರಿಕೆ ವಹಿಸಬೇಕು. ಮಾರ್ಕೆಟ್ ತುಂಬ ಏರಿಳಿತಗಳಿಂದ ಕೂಡಿರುತ್ತೆ, ರಿಸ್ಕ್ ಇರುತ್ತೆ ಅಂತ ಹೇಳಿದೆ. ಇದೇ ವೇಳೆ ಈ ವರ್ಷ ಸ್ಟಾಕ್ ಮಾರ್ಕೆಟ್ನ ಔಟ್ಲುಕ್ ಅಂತ ಚೆನ್ನಾಗಿಲ್ಲ ಅಂದ್ರೂ ಸ್ಮಾಲ್ ಕ್ಯಾಪ್ಸ್ನಲ್ಲಿ ಹೂಡಿಕೆ ಮಾಡೋದು ಸೂಕ್ತ ಅಂತ ಹೇಳಿದೆ. ಇದೇ ತಿಂಗಳು ICICI ಡೈರೆಕ್ಟ್, ಇದು ಚುನಾವಣಾ ವರ್ಷ ಆಗಿರುವುದರಿಂದ ಬರೋ ತಿಂಗಳುಗಳಲ್ಲಿ ಭಾರತದ ಷೇರುಪೇಟೆ ಭರ್ಜರಿ ಏರಿಕೆ ಕಾಣುತ್ತೆ ಅಂತ ಹೇಳಿತ್ತು. ನಿಫ್ಟಿ ಜೂನ್ ಬರುವಷ್ಟರಲ್ಲಿ 13,400 ಪಾಯಿಂಟ್ಸ್ಗೆ ರೀಚ್ ಆಗುತ್ತೆ ಅಂತ ಹೇಳಿತ್ತು. ಅಂದಹಾಗೆ ಕಳೆದ 3 ಚುನಾವಣಾ ವರ್ಷ ಭಾರತದ ಷೇರುಪೇಟೆಗಳು ಆವರೇಜ್ 17% ರಿಟರ್ನ್ಸ್ ಕೊಟ್ಟಿವೆ. ICICI ಡೈರೆಕ್ಟ್ ಫೆಬ್ರವರಿ 3 ಆಗೋ ಕುಸಿತವನ್ನು ತಡೆದುಕೊಳ್ಳಿ, ಎಲೆಕ್ಷನ್ ಟೈಮ್ನಲ್ಲಿ ಮಾರ್ಕೆಟ್ ಚಿಗುರುತ್ತೆ ಅಂತ ಹೇಳಿತ್ತು. ಜೊತೆಗೆ PSU ಬ್ಯಾಂಕ್ಗಳ ಷೇರುಗಳ ನಾಗಲೋಟ ಮುಂದಿನ 2 ತಿಂಗಳವರೆಗೂ ಮುಂದುವರಿಯುತ್ತೆ, ಹಾಗೆ IT ಷೇರುಗಳ ಮೇಲೂ ಕಣ್ಣಿರಲಿ ಅಂತ ಹೇಳಿತ್ತು.
ಪಿ ಎಫ್ ಚಂದಾದಾರರಿಗೆ ಅಂದರೆ ಇ ಪಿ ಎಫ್ ಒದಲ್ಲಿ ಸ್ಯಾಲ್ರೀಸಲ್ಲಿ ಕಟ್ಟಾಗಿ ಹೋಗುತ್ತಲ್ಲ ಅವ್ರಿಗೊಂದು ಗುಡ್ ನ್ಯೂಸ್ ಇದೆ. ನಿನ್ನೆ ಏನು ವರದಿ ಬಂದಿತ್ತು, ಇ ಪಿ ಎಫ್ ಒದಲ್ಲಿ ಬಡ್ಡಿ ದರ ಸ್ವಲ್ಪ ಕಮ್ಮಿ ಮಾಡ್ಬೋದು, ಕಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇತ್ತಲ್ಲ, ಅದರ ತದ್ವಿರುದ್ಧವಾಗಿ ಬಡ್ಡಿ ದರವನ್ನು ಏರಿಕೆ ಮಾಡಿದ್ದಾರೆ. ಇ ಪಿ ಎಫ್ ಅಥವಾ ಪಿ ಎಫ್ ಕಾರ್ಮಿಕರ ಭವಿಷ್ಯ ನಿಧಿ, ಅದರಲ್ಲಿ ಪ್ರತಿ ತಿಂಗಳು ಬೇಸಿಕ್ ಸ್ಯಾಲ್ರಿಯ 12% ಕಟ್ಟಾಗಿ ಇ ಪಿ ಎಫ್ ಅಕೌಂಟಿಗೆ ಹೋಗುತ್ತೆ. ಕಂಪನಿ ಕೂಡ ಅಷ್ಟೇ ಅಮೌಂಟ್ನ ಅಂದರೆ ಬೇಸಿಕ್ ಸ್ಯಾಲ್ರಿ 12% ಹಣವನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕೆಲವೊಂದು ಸಲ ಸಿ ಟಿ ಸಿ ಫಾರ್ಮ್ಯಾಟ್ನಲ್ಲಿ ಈ 12% ಆ 12% ಎರಡನ್ನು ಕೂಡ ಸೇರಿಸಿನೇ ಎಂಪ್ಲಾಯಿಗಳಿಗೆ ಪ್ಯಾಕೇಜನ್ನು ಕೊಡಲಾಗಿರುತ್ತೆ. ಒಟ್ಟಲ್ಲಿ ಕಟ್ಟಾಗಿ ಹೋಗುತ್ತೆ ಅದು. ಕೊನೆಗೆ ರಿಟೈರ್ ಆದಮೇಲೆ ಅಥವಾ ರಿಸೈನ್ ಮಾಡಿದ್ಮೇಲೆ ಹಣಕಾಸಿನ ಅಗತ್ಯ ಬಿದ್ದಾಗ ಈ ಹಣವನ್ನು ಆತ ಬಳಸ್ಕೋಬೋದು. ಈ ದುಡ್ಡಿಗೆ ಬಡ್ಡಿ ಕೂಡ ಆ್ಯಡ್ ಆಗ್ತಾ ಇರುತ್ತೆ. ಇಷ್ಟು ದಿನ ಈ ಬಡ್ಡಿ ದರ 8.15% ಇತ್ತು, ಈಗ ಅದನ್ನು 8.25%ಗೆ ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲೇ ಇದು ಗರಿಷ್ಠ ಬಡ್ಡಿ ದರವಾಗಿದ್ದು 2023-24 ಸಾಲಿಗೆ ಅನ್ವಯ ಆಗುತ್ತೆ. ಇ ಪಿ ಎಫ್ ಒನಲ್ಲಿ 6 ಕೋಟಿಗೂ ಅಧಿಕ ಚಂದಾದಾರರಿದ್ದಾರೆ. ಕಳೆದ 10 ವರ್ಷಗಳಿಂದ ಈ ಬಡ್ಡಿ ದರ 8.75%ನಿಂದ 8.15%ಗೆ ಇಳಿದಿದೆ. ಈಗ ಮತ್ತೆ 8.25%ಗೆ ಹೋಗ್ತಾ ಇದೆ. ಓವರ್ಆಲ್ ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನು ನೋಡಿಕೊಂಡು, ಆರ್ ಬಿ ಐನ ಇಂಟ್ರೆಸ್ಟ್ ರೇಟ್ ಲೆಕ್ಕಾಚಾರಗಳನ್ನೆಲ್ಲ ನೋಡಿಕೊಂಡು ಎಲ್ಲೂ ಕೂಡ ಬಡ್ಡಿ ದರವನ್ನು ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ. ಪ್ರಮುಖ ಫಾರ್ಮಾ ಕಂಪನಿ ಡಿ ವಿ ಎಸ್ ಲ್ಯಾಬೊರೇಟರೀಸ್ ತನ್ನ 3ನೇ ತ್ರೈಮಾಸಿಕದ ವರದಿಯನ್ನು ಪ್ರಕಟಿಸಿದೆ. Q3ನಲ್ಲಿ ಡಿ ವಿ ಎಸ್ ಲ್ಯಾಬ್ನ ಒಟ್ಟು ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 17% ಏರಿಕೆ ಕಂಡು 358 ಕೋಟಿಯಾಗಿದೆ. ಆದಾಯ ಕೂಡ 8.6% ಏರಿಕೆಯಾಗಿ 1855 ಕೋಟಿಯಾಗಿದೆ. ಶುಕ್ರವಾರದ ಮಾರ್ಕೆಟ್ ಅಂತ್ಯಕ್ಕೆ ಡಿ ವಿ ಎಸ್ ಷೇರುಗಳು 0.80% ಕುಸಿದು ಪ್ರತಿ ಷೇರ್ಗೆ 3655 ಆಗಿದ್ವು. ಈ ವರ್ಷದ ಆರಂಭದಿಂದ ಈ ಷೇರುಗಳು 6.66% ಕುಸಿದಿವೆ. ಒಂದು ಕಾಲದ ಸ್ಟಾರ್ಟ್ಅಪ್ ಸ್ಟಾರ್ ಪೇಟಿಎಂ ಈಗ ನೆಲಕ್ಕೆ ಬಿದ್ದಿದೆ. ಈಗ ಕೊನೆಗೆ ಹೇಗಾದರೂ ಅಸ್ತಿತ್ವ ಉಳಿಸಿಕೊಳ್ಳೋ ಹೋರಾಟ ಮಾಡ್ತಿದೆ. ಹೀಗಾಗಿ ಥರ್ಡ್ ಪಾರ್ಟಿ ಪೇಮೆಂಟ್ ಆ್ಯಪ್ ಆಗಿಯಾದರೂ ಕಂಟಿನ್ಯೂ ಮಾಡ್ತೀವಿ, ಆ ಮೂಲಕ ಯು ಪಿ ಐ ಸೇವೆನಾದರೂ ಕೊಡ್ತೀವಿ ಅಂತ ಕೇಳಿಕೊಳ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಭಾರತೀಯ ವಾಯುಪಡೆ ಮೀಡಿಯಂ ಟ್ರಾನ್ಸ್ಪೋರ್ಟ್ ವಿಮಾನಗಳಿಗೆ ಹುಡುಕಾಡ್ತಿರೋ ಬೆನ್ನಲ್ಲೇ ಮಹೀಂದ್ರ ದೊಡ್ಡ ಒಪ್ಪಂದವೊಂದನ್ನು ಮಾಡಿಕೊಂಡಿದೆ. C-390 ಮಿಲೇನಿಯಂ ಏರ್ಕ್ರಾಫ್ಟ್ಗಾಗಿ ಬ್ರೆಜಿಲ್ನ ಏರೋಸ್ಪೇಸ್ ದಿಗ್ಗಜ ಎಂಬ್ರೇರ್ ಜೊತೆಗೆ ಮಹೀಂದ್ರ ಗ್ರೂಪ್ ಡೀಲ್ ಮಾಡಿಕೊಂಡಿದೆ. ಅಂದಹಾಗೆ ಇಂಡಿಯನ್ ಏರ್ಫೋರ್ಸ್ನವರು 18-30 ಟನ್ ತೂಕ ಎತ್ತೋ ಸಾಮರ್ಥ್ಯ ಹೊಂದಿರೋ ಮೀಡಿಯಂ ಟ್ರಾನ್ಸ್ಪೋರ್ಟ್ ವಿಮಾನಗಳಿಗೆ ನೋಡ್ತಾ ಇದ್ದಾರೆ. 2025-26 ಇಂಥ ವಿಮಾನಗಳನ್ನು ತಗೋಬೇಕು ಅಂತಿದ್ದಾರೆ. C-390 ಮಿಲೇನಿಯಂ ಮಲ್ಟಿ ಮಿಷನ್ ಟ್ಯಾಕ್ಟಿಕಲ್ ಏರ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟನ್ನು ಕಳೆದ ವರ್ಷ ಫೆಬ್ರವರಿಯಲ್ಲಿ ಎಂಬ್ರೇಯರ್ ಬೆಂಗಳೂರಲ್ಲಿ ನಡೆದ ಏರೋ ಇಂಡಿಯಾ ಪ್ರದರ್ಶನದಲ್ಲೂ ಕೂಡ ಡಿಸ್ಪ್ಲೇ ಮಾಡಿತ್ತು. ಹಮಾಸ್ ಜೊತೆಗಿನ ಯುದ್ಧದ ಕಾವು ಮೊದಲ ಬಾರಿಗೆ ಇಸ್ರೇಲ್ ಆರ್ಥಿಕತೆಗೆ ಬಿಸಿ ತಾಗಿಸ್ತಾ ಇದೆ. ಜಾಗತಿಕ ಬಾಂಡ್ ರೇಟಿಂಗ್ ಸಂಸ್ಥೆ ಮೂಡೀಸ್ ಇಸ್ರೇಲ್ ಕ್ರೆಡಿಟ್ ರೇಟಿಂಗನ್ನು ಡೌನ್ಗ್ರೇಡ್ ಮಾಡಿದೆ. 1 ಪಾಯಿಂಟ್ ಕಮ್ಮಿ ಮಾಡಿ ಕ್ರೆಡಿಟ್ ರೇಟಿಂಗನ್ನು 82 ಇಳಿಸಿದೆ. ಇದು ಕ್ರೆಡಿಟ್ ರೇಟಿಂಗ್ ಪಟ್ಟಿಯಲ್ಲಿ 6ನೇ ದೊಡ್ಡ ರೇಟಿಂಗ್. ಪೋಲ್ಯಾಂಡ್, ಚಿಲಿ ದೇಶಗಳು ಕೂಡ ಈ ಹೂಡಿಕೆ ರೇಟಿಂಗ್ ಅನ್ನೇ ಹೊಂದಿವೆ. ಕೋರ್ಟ್ನಲ್ಲಿ ತನಗೆ ವಿಪರೀತ ಕಾಟ ಕೊಡ್ತಾ ಇದ್ದ ಅಮೆರಿಕದ ಡೆಲವರ್ ರಾಜ್ಯಕ್ಕೆ ಎಲಾನ್ ಮಸ್ಕ್ ಗುಡ್ ಬೈ ಹೇಳೋಕೆ ರೆಡಿ ಆಗ್ತಾ ಇದ್ದಾರೆ. ಇದೀಗ ಅದರ ಮೊದಲ ಹಂತವಾಗಿ ತಮ್ಮ ನ್ಯೂರಾಲಿಂಕ್ ಕಂಪನಿಯ ರಿಜಿಸ್ಟ್ರೇಷನ್ ಅನ್ನು ಡೆಲವರ್ನಿಂದ ನೆವಾಡಾಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್. ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗಬೇಕು ಅಂದರೆ, ಈ ವಿಶೇಷ ಸಂಬಂಧವನ್ನು ಹೊಂದಬೇಕು ಅಂದರೆ ಏನು ಮಾಡಬೇಕು? ಮಸ್ತ್ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.